ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನಿಡಸೋಶಿ ಗ್ರಾಮದಲ್ಲಿ ಶ್ರೀ ಜಗದ್ಗುರು ದುರುದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಕ್ತಿಮಯ ವಾತಾವರಣದಲ್ಲಿ ಹಲವಾರು ಶ್ರೀಗಳ ಸಾನ್ನಿಧ್ಯದಲ್ಲಿ ಮಹಾಶಿವರಾತ್ರಿ ಮಹೋತ್ಸವ ಜರುಗಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಪಂಡಿತ್ ಮೃತ್ಯುಂಜಯ ಸ್ವಾಮಿ ಹಿರೇಮಠ ಅವರು ಸಂಸ್ಕಾರ, ಸಂಸ್ಕೃತಿ ಮತ್ತು ಭಾವೈಕ್ಯತೆಯ ಬಗ್ಗೆ ಭಕ್ತರಿಗೆ ಪ್ರವಚನ ಹೇಳಿದರು. ಪ್ರವಚನವನ್ನು ಶ್ರೀಮಠದ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸಾವಿರಾರು ಭಕ್ತರು ಪ್ರವಚನ ಕೇಳಿ ಪುನೀತರಾದರು. ಇನ್ನೂ ವಿಶೇಷ ಅಂದರೆ ಈ ಶಿವರಾತ್ರಿ ಮಹೋತ್ಸವದ ಕಾರ್ಯಕ್ರಮಕ್ಕೆ ಹಾಸನ ಜಿಲ್ಲೆಯ ಹಾರನಹಳ್ಳಿ ಕೋಡಿ ಮಠದ ಶ್ರೀಗಳು ಆಗಮಿಸಿ ಭಕ್ತರಿಗೆ ಆಚಾರ ವಿಚಾರ ಮತ್ತು ಮಾನವೀಯತೆಯ ಬಗ್ಗೆ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದರು. ಇದಾದ ನಂತರ ಮಾಧ್ಯಮಗಳ ಮುಂದೆ ಜಗತ್ತಿನ ಭವಿಷ್ಯವನ್ನು ಕೂಡ ನುಡಿದಿದ್ದಾರೆ. ಧಾರ್ಮಿಕ ಮನುಷ್ಯನಲ್ಲಿ ಧಾರ್ಮಿಕತೆ ಬಹಳ ಮುಖ್ಯವಾದ ಮನುಷ್ಯನಿಗೆ. ಧಾರ್ಮಿಕ ಆಚರಣೆಗಿಂತ ಮಠಮಾನ್ಯಗಳಿಂದ ಜನರು ಭಕ್ತಿ ಸಂಪನ್ನರಾಗಿ ಜೀವನ ಮೌಲ್ಯವನ್ನು ಅರಿತುಕೊಂಡು ನಡೀತಕ್ಕಂಥದ್ದು ಬಹಳ ಮುಖ್ಯವಾದ್ದು. ಆ ಕೆಲಸವನ್ನು ಮಠಮಾನ್ಯಗಳು ಮಾಡ್ತಾ ಇದ್ದಾವೆ. ವಿಶೇಷವಾಗಿ ಈ ಮಠದಲ್ಲಿ ಈ ಕಾರ್ಯ ಮೊದಲು ನಡ್ಕೊಂಬರ್ತಾ ಇದೆ, ಗುರುಗಳು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನೋಡಿದ್ರೆ ಮನುಷ್ಯತ್ವ ಅನ್ನೋದು ಉಳಿದಿಲ್ಲ, ಬರೀ ಮೋಸ ಆಗಾಕತ್ತದ. ಆಮ್ಯಾಗ ಸಂಸ್ಕಾರ ಅನ್ನೋದು ಜನ ಎಲ್ಲ ಮರ್ತಿದ್ದಾರೆ. ಅದಕ್ಕೆ ಏನು ಕಲಿಯುಗಪ್ಪ ಇದು? ಕಲಿಯುಗದಲ್ಲಿ ಇದೆ ಕಲಿಯುಗ ಅಷ್ಟೇ. ಕಲಿಯುಗ ಈ ವಿಷಯ ನಾಶ ಆಗ್ತದಂತ ತಾವೊಂದು ಮುನ್ಸೂಚನೆ ಕೊಟ್ಟೆ, ಹೇಳಿದ್ನಲ್ಲ. ಭಾರತ ಭೂಪಾಲ ಪ್ರಪಂಚ ಭೂಪಟದಲ್ಲಿ ದೇಶ ಕಾಣೆ ಆಗ್ತದೆ ಅಂತ ಹೇಳಿದ್ನ. ತಾಲಿಬಾನು ಆಯಿತು, ಉಕ್ರೇನು ಆಯಿತು, ಇನ್ನೂ ಆಗೋ ಲಕ್ಷಣಗಳಿದ್ದಾವೆ. ಇನ್ನೂ ದೇಶಗಳು ಸರ್,